ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಲಿ ನಾವಿವತ್ತು ನೋಡ್ತಾ ಇರೋದು ಒಂದು ಬೆಂಗಾಲಿ ಸಿನಿಮಾ. ಅಂಡ್ ಸಿನಿಮಾದ ಹೆಸರು ಜರಾ ಬ್ರಿಸ್ಥಿತಿ ಬಿಜೆಚಿಲೋ. ಈ ಸಿನಿಮಾ ಸ್ಟೋರಿ ಶುರುವಾಗುತ್ತಲ್ಲಿ ನಾವು ಅರಾಣಿ ಎನ್ನುವಂಥ ವ್ಯಕ್ತಿಯನ್ನು ನೋಡ್ತೇವೆ. ಹೇಳ್ಬೇಕಂದ್ರೆ ಈತ ದಾರಿದ್ರ್ಯಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್. ಎಷ್ಟು ದಿನಗಳಾದರೂ ಸರಿ, ಎಷ್ಟು ವರ್ಷಗಳಾದರೂ ಸರಿ, ಯಾವತ್ತಿಗಾದರೂ ನಾನೊಬ್ಬ ದೊಡ್ಡ ಕವಿ ಆಗಬೇಕು ಅಂತ ಕೃಷಿ ಮಾಡ್ತಾ ಇರ್ತಾನೆ. ಆದರೆ ಅಷ್ಟರವರೆಗೂ ಬದುಕಬೇಕಲ್ವ, ಹಾಗಾಗಿ ಒಂದು ಸಣ್ಣ ಟೀಚರ್ ಉದ್ಯೋಗವನ್ನು ಮಾಡ್ತಾ ಇರ್ತಾನೆ. ಒಂದಿನ ಈವ್ನಿಂಗ್ ಸ್ಕೂಲ್ ಮುಗಿದ ನಂತರ ರಸ್ತೆಯಲ್ಲಿ ಬರಬೇಕಾದ್ರೆ ರಾಧಾಳನ್ನ ನೋಡ್ತಾನೆ. ಅಂಡ್ ಅವಳನ್ನ ನೋಡುತ್ತಲೇ ಅವನೊಳಗಿನ ಕವಿತ್ವ ಉಕ್ಕಿ ಎರೆತೊಡಗುತ್ತೆ. ಆದರೆ ರೋಡಲ್ಲಿ ಅವಳ ಮುಂದೆ ತನ್ನ ಕವಿತ್ವವನ್ನು ಹೇಳೋದಕ್ಕೋದ್ರೆ ಪ್ಯಾರಾಗಾನು ಕ್ರಾಕ್ಸು ಕೈಗೆ ತಗೊಳ್ಬೋದು ಅಂತ ಸುಮ್ಮನಾಗೆ ಬಿಡ್ತಾನೆ. ಇನ್ನು ಆವತ್ತಿನಿಂದ ಅರಾಣಿ ರಸ್ತೆಯಲ್ಲಿ ಈ ಕಡೆಯಿಂದ ಹೋಗ್ತಾ ಇದ್ರೆ ರಾಧಾ ಆ ಕಡೆಯಿಂದ ಬರ್ತಾ ಇರ್ತಾಳೆ. ಇನ್ನು ಅರಾಣಿ ಹಾಗೆ ನೋಡ್ತಾನೆ ಇರ್ತಾನೆ. ಆದರೆ ರಾಧಾ ಮಾತ್ರ ಬರೀ ನೋಡೋದಷ್ಟೇನಾ, ಹತ್ರಕ್ಕೆ ಬಂದು ಯಾವಾಗ ಮಾತಾಡ್ತೀಯಾ ಅಂತ ಮನಸ್ಸೊಳಗೆ ಅಂದ್ಕೊಳ್ತಾ ಇರ್ತಾಳೆ. ಯಾಕಂದ್ರೆ ಅವಳು ಕೂಡ ಅವನ ಅಟೆನ್ಷನ್ ಅನ್ನ ಲೈಕ್ ಮಾಡ್ತಾಳೆ. ಆದ್ದರಿಂದ ಇನ್ನು ಇವರಿಬ್ಬರ ಡೈಲಿ ಧಾರಾವಾಹಿ ಎಪಿಸೋಡ್ಗಳನ್ನು ನೋಡ್ತಾ ಇದ್ದಂತಹ ರಾಧಾ ಫ್ರೆಂಡ್ಗೆ ಸಹಿಸೋದಕ್ಕಾಗದೆ ಇವರಿಬ್ಬರನ್ನ ಹೀಗೆ ಬಿಟ್ಟರೆ ಯೌವನದ ಪುಣ್ಯಕಾಲ ಪೂರ್ತಿ ಆಗೋಗುತ್ತೆ ಅಂದ್ಕೊಂಡು ಅವಳೇ ಇಬ್ಬರನ್ನು ಒಬ್ಬರಿಗೊಬ್ಬರಿಗೆ ಪರಿಚಯ ಮಾಡಿಸ್ತಾಳೆ. ಹೀಗೆ ಮಾತಾಡೋದಕ್ಕೆ ಶುರು ಮಾಡಿದಂಥವರು ಎಂಡಿಂಗೇ ಇಲ್ಲದಂತೆ ನಾನ್ ಸ್ಟಾಪ್ ಆಗಿ ಮಾತಾಡ್ತಾನೆ ಇರ್ತಾರೆ. ಡೈಲಿ ಅವರಿಬ್ಬರು ಬೀಚ್ ಹತ್ರಕ್ಕೆ ಹೋಗ್ತಾರೆ, ಗಂಟೆಗಳು ಗಂಟೆಗಳು ಮಾತಾಡ್ತಾನೆ ಇರ್ತಾರೆ. ಇನ್ನು ಅವರು ಮಾತಾಡಿಕೊಳ್ಳುವಂಥ ಮಾತುಗಳಲ್ಲಿ ಪ್ರಪಂಚದಲ್ಲಿರುವಂಥ ಎಲ್ಲ ವಿಷಯಗಳು ಬಂದು ಹೋಗ್ತಾವಾದರೂ ಅವರಿಬ್ಬರ ನಡುವಿನ ಪ್ರೀತಿ ಪ್ರಸ್ತಾಪವೇ ಬರೋದಿಲ್ಲ. ಒಳಗೊಳಗೆ ಇಬ್ಬರಿಗೂ ಇಷ್ಟವಿದ್ರು ಕೂಡ ಅವರವರ ಫ್ಯಾಮಿಲಿ ಪ್ರಾಬ್ಲಮ್ಸ್ ಅವರವರಿಗೆ, ಹಾಗಾಗಿ ತಮ್ಮ ಪ್ರೀತಿಯ ಬಗ್ಗೆ ಮನಸ್ಸು ಬಿಚ್ಚಿ ಮಾತಾಡಲಾಗದೆ ಹೋಗ್ತಾರೆ. ಅರಾಣಿ ರಾಧಾಗೋಸ್ಕರ ಪ್ರತಿ ದಿನವೂ ಕೂಡ ಒಂದು ಕವಿತೆಯನ್ನು ಬರೆದುಕೊಡ್ತಾ ಇರ್ತಾನೆ. ಇನ್ನು ರಾಧಾ ಕೂಡ ಅವನ ಕವಿತೆಗಳನ್ನು ಓದೋದಕ್ಕೆ ತುಂಬಾ ಎಕ್ಸೈಟಿಂಗ್ ಅಲ್ಲಿ ಇರ್ತಾಳೆ. ಹೀಗೆ ಬರ್ತಾ ಇದ್ದಂತ ದಿನಗಳೆಲ್ಲವೂ ಕೂಡ ಕವಿತೆಗಳಲ್ಲಿ ಮಾತುಗಳಲ್ಲಿ ಮುಗಿದು ಹೋಗ್ತಾ ಇರ್ತವೆ. ಇನ್ನು ರಾಧಾಳ ಫಾದರ್ ಅವಳ ಚಿಕ್ಕ ವಯಸ್ಸಿನಲ್ಲೇ ಸತ್ತು ಹೋಗಿದ್ದರಿಂದ ಅವರ ಮಾವ ಇವರ ಫ್ಯಾಮಿಲಿಗೆ ಗಾರ್ಡಿಯನ್ ಆಗಿ ವ್ಯವಹರಿಸ್ತಾ ಇರ್ತಾರೆ. ಅಂಡ್ ಅದರ ಭಾಗವಾಗಿ ಐದಂಕಿ ಸಂಬಳ ಇರುವಂತ ಹುಡುಗನನ್ನು ಹುಡ್ಕೊಂಡು ಬರ್ತಾರೆ. ಆದರೆ ರಾಧಾ ಅವಳ ಮದರ್ ಹತ್ರ ನೋ ಅಂತಾಳೆ. ಆದರೆ ಅವಳ ಮದರ್ ಮಾತ್ರ ಮಗಳ ಹತ್ರ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ, ಈಗ ಸಿಕ್ಕಿರೋದು ಒಂದು ಒಳ್ಳೆ ಸಂಬಂಧ, ಸಿಕ್ಕಿರುವಂತ ಈ ಒಳ್ಳೆ ಸಂಬಂಧಗಳನ್ನ ಬಿಟ್ಟರೆ ನಿನ್ಗೆ ಮದುವೆ ಮಾಡೋದಕ್ಕೆ ವರ್ಷಗಳಾಗ್ಬೋದು ಅಂತಾಳೆ. ಇನ್ನು ರಾಧಾ ಇದೇ ವಿಷಯವನ್ನ ತನ್ನ ಗೆಳೆಯ ಅರಾಣಿ ಹತ್ರ ಹೋಗಿ ಹೇಳಿದ್ರೆ ಆತ ಏನು ಮಾತಾಡದೆ ಸೈಲೆಂಟ್ ಆಗಿ ಇದ್ದು ಬಿಡ್ತಾನೆ. ಅಂಡ್ ಆಗ್ಲೂ ಕೂಡ ಅವನು ತನ್ನ ಮನಸ್ಸೊಳಗಿನ ಮಾತನ್ನ ಅವನ ಹತ್ರ ಹೇಳ್ಕೊಳ್ಳೋದಿಲ್ಲ. ಯಾಕಂದ್ರೆ ಅವನ ದರಿದ್ರನೇ ಅಂತದ್ದು. ಆತ ರಾಧಾಗೋಸ್ಕರ ಒಂದು ಕವಿತೆಯನ್ನ ಬೇಕಾದ್ರೂ ಬರೆದುಕೊಡ್ತಾನೆ. ಆದ್ರೆ ಅವಳನ್ನು ಮದುವೆಯಾಗಿ ಅವಳಗೊಂದೊತ್ತು ಊಟ ಹಾಕೋದಂದ್ರೆ ಅವನಿಗೆ ಸಾಧ್ಯವಾಗದಂತ ಕೆಲಸ. ಆ ಟೈಮಲ್ಲಿ ಅರಾಣಿ ರಾಧಾಗೆ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ರೆ ಅವಳು ಮುಂದೆ ನಡೀಬೇಕಾದಂತ ಮದುವೆಯನ್ನ ಕ್ಯಾನ್ಸಲ್ ಆದ್ರೂ ಮಾಡ್ಕೊಳ್ತಾ ಇದ್ಲು. ಆದ್ರೆ ಅರಾಣಿ ಈ ವಿಷಯದಲ್ಲಿ ಅವಳಿಗೇನು ಕೂಡ ಹೇಳದೆ ಎರಡು ಕೈಗಳನ್ನ ಜೋಬಲ್ಲಿಟ್ಕೊಂಡು ಹಾಗೆ ನಡೀತಾ ಹೋಗ್ಬಿಡ್ತಾನೆ. ಹೀಗಾಗಿ ರಾಧಾ ತನ್ನ ಮಾವ ತಂದಿದ್ದಂತ ಸಂಬಂಧದ ಹುಡುಗನನ್ನ ಮದುವೆಯಾಗದೆ ಬೇರೆ ದಾರಿ ಇರೋದಿಲ್ಲ. ಸೊ ಮದುವೆಯಾಗಿ ಹೋಗುತ್ತೆ. ಇನ್ನು ರಾಧಾಳ ಗಂಡನ ಹೆಸರು ಸಂತೋಷ್ ಆನಂದರಾಮ್ ಚಟರ್ಜಿ. ಆದ್ರೆ ರಾಧಾಗೆ ಅವನ ಹೆಸರಲ್ಲಿರುವಂತ ಸಂತೋಷವನ್ನ ತನ್ನ ಲೈಫ್ನೊಳಕ್ಕೆ ತರೋದಿಲ್ಲ ಅನ್ನೋದು ಅವಳಿಗೆ ಗೊತ್ತಿರೋದಿಲ್ಲ. ಫಸ್ಟ್ ನೈಟ್ ಅಲ್ಲಿ ಅವನು ಒಂದು ಸಣ್ಣ ಡೆಮೋ ತೋರಿಸ್ತಾನೆ. ಆದ್ರೆ ರಾಧಾ ಮಾತ್ರ ಫಸ್ಟ್ ನೈಟ್ ಅಲ್ವಾ, ಹಾಗಾಗಿ ಆತುರಕ್ಕೆ ಬಿದ್ದು ಈಗೆಲ್ಲ ಮಾಡಿರ್ಬೋದು ಅನ್ಕೊಂತಾಳೆ. ಆದ್ರೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಈ ಸಂತೋಷ್ ಆನಂದರಾಮ್ ಒಬ್ಬ ಸ್ಯಾಡಿಸ್ಟ್ ಅಂತ. ಇವನಿಗೆ ಸಮಯ ಸಂದರ್ಭ ಅನ್ನುವಂತಹ ಅರಿವೇ ಇರೋದಿಲ್ಲ. ಇನ್ನು ಎಂಟಿಯ ಎಮೋಷನ್ಗಳೊಂದಿಗೆ ಅಸಲಿ ಸಂಬಂಧವಿರೋದಿಲ್ಲ. ಎಂತಹ ಪರಿಸ್ಥಿತಿಯಲ್ಲೇ ಇದ್ರೂ ಮೂಡ್ ಬಂತು ಅಂದ್ರೆ ಮುಗೀತು, ಮಂಚ ಹತ್ತದು, ಶರ್ಟ್ ಅನ್ನು ಕಳಿತಾ ಹೋಗೋದು, ಹಾಗೇನೆ ಅರ್ಜೆಂಟ್ ಆಗಿ ಬೇಗ ಬಾಬಾ ಅಂತ ಕಾಡೆಮ್ಮೆ ತರ ಅವಳ ಮೇಲೆ ಬೀಳೋದು. ಇವನ ಈ ರಾಕ್ಷಸತ್ವವನ್ನ ನೋಡಿದಂತಹ ರಾಧಾ ಕಂಗಲಾಗಿ ಹೋಗ್ತಾಳೆ. ಪ್ರತಿ ಸಣ್ಣ ವಿಷಯಕ್ಕೂ ಕೂಡ ಈ ಸಂತೋಷ್ ಅವಳನ್ನ ಬೈತಾ ಇರ್ತಾನೆ. ಇನ್ನು ಬಿ ಪಿ ಜಾಸ್ತಿ ಆಗಿ ಹೋದ್ರೆ ಅವಳನ್ನ ಹಿಡ್ಕೊಂಡು ಹೊಡಿತಾ ಇರ್ತಾನೆ. ಒಂದು ವೇಳೆ ಗೃಹ ಹಿಂಸೆಯ ಬಗೆಗಿನ ಕಾನೂನಿನಲ್ಲಿ ಒಂದು ದೊಡ್ಡ ಶಿಕ್ಷೆಯನ್ನು ಏನಾದರೂ ಆಡ್ ಮಾಡಿದೆ ಆದ್ರೆ ಇವನಿಗೆ ಗ್ಯಾರಂಟಿಯಾಗಿ ಮರಣದಂಡನೆ ಆಗುತ್ತೆ. ಅಷ್ಟು ದೊಡ್ಡ ಅಯೋಗ್ಯ ಇವನು. ಇನ್ನು ಅವನನ್ನ ಎತ್ತು ಒತ್ತು ಬೆಳೆಸಿದಂತಹ ಮಹಾತಾಯಿ ಇರ್ತಾಳೆ, ಅಂದ್ರೆ ರಾಧಾಳ ಅತ್ತೆ. ಆಕೆ ಮಗನಿಗಿಂತಲೂ ಒಂದೆರಡು ಪಟ್ಟು ಜಾಸ್ತಿನೇ ಧೂರ್ತ ಮನಸ್ಥಿತಿಯವಳು. ಒಂದ್ ವೇಳೆ ಈಕೆಯ ಮಗ ಏನಾದ್ರೂ ಮೂಡು ಸರಿ ಇಲ್ದಂತಾಗಿ ರಾಧಾಳೊಂದಿಗೆ ಜಗಳ ಮಾಡದೆ ಹೋದ್ರೆ ಮುಗೀತು, ತಕ್ಷಣ ಈಕೆ ಆ ಡ್ಯೂಟಿಗೆ ಜಾಯ್ನ್ ಆಗಿ ಸೀಟಲ್ಲಿ ಕೂತ್ಕೋತಾಳೆ. ಸೊಸೆ ಒಂದು ಕ್ಷಣ ಖಾಲಿಯಾಗಿ ಕೂತ್ಕೊಂಡಿದ್ರೆ ಸಾಕು, ಈಕೆ ಕಣ್ಣುಗಳಂತೂ ಬೆಂಕಿ ಉಂಡೆಗಳಾಗಿ ಹೋಗ್ತವೆ. ಪ್ರತಿಯೊಂದು ವಿಷಯದಲ್ಲೂ ಏನಾದರೂ ಒಂದು ಸಣ್ಣ ಕೊಂಕನ್ನಾದರೂ ಹುಡ್ಕೋದ್ರಲ್ಲಿ ಈಕೆಗೆ ಈಕೆನೆ ಸಾಟಿ. ಹೀಗಾಗಿ ಆಕೆ ರಾಧಾಳನ್ನ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡದಾಗಿ ಬೈತಾ ಇರ್ತಾಳೆ. ಇನ್ನು ಮದುವೆಯಾಗಿ ಇಷ್ಟು ದಿನಗಳಾದರೂ ಕೂಡ ರಾಧಾಗೆ ಇನ್ನು ಮಕ್ಕಳಾಗದೆ ಹೋಗಿದ್ದರಿಂದ ಅವಳ ಅತ್ತೆಯ ಟಾರ್ಚರ್ ಇನ್ನಷ್ಟು ಹೆಚ್ಚಾಗಿ ಹೋಗುತ್ತೆ. ಮದುವೆಯಾಗಿ ಎರಡು ವರ್ಷಗಳಾಗ್ತಾ ಇದ್ರು ಕೂಡ ಶುಭವಾರ್ತೆ ಅನ್ನೋದೇ ಇಲ್ಲ. ನಮ್ಮ ಟೈಮಲ್ಲಿ ಆಗಿದ್ರೆ ವರ್ಷಕ್ಕೆ ಮೂರು ಎತ್ಕೊಡ್ತಾ ಇದ್ವಿ ಅಂತ ಇರ್ತಾಳೆ. ಇನ್ನು ಈ ಅತ್ತೆಯ ಟಾರ್ಚರ್ ಸಹಿಸೋದಕ್ಕಾಗದೆ ರಾಧಾ ಏನೇನು ಮಾಡಿ ತನ್ನ ಗಂಡನನ್ನು ಒಪ್ಪಿಸಿ ಡಾಕ್ಟರ್ ಹತ್ರಕ್ಕೆ ಕರ್ಕೊಂಡು ಹೋಗ್ತಾಳೆ. ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಳೋದಕ್ಕಾಗಿ ಆಮೇಲೆ ಅವರಿಬ್ಬರಿಗೂ ಚೆಕಪ್ಗಳು ನಡೀತವೆ. ನೆಕ್ಸ್ಟ್ ಅವರಿಬ್ಬರು ಮನೆಗೆ ವಾಪಸ್ ಬರ್ತಾರೆ. ಆದರೆ ಆತ ಮಾತ್ರ ಮತ್ತೆ ಎಂಟಿಯನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗದೆ ತನ್ನ ಪಾಡಿಗೆ ತಾನಿರ್ತಾನೆ. ಕೇವಲ ರಾತ್ರಿಗಳಲ್ಲಿ ಬೆಡ್ಡಿಗ್ತಾ ಇರ್ತಾನೆ. ಇನ್ನು ಒಂದಿನ ಆಕೆ ಮನೆಯನ್ನ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಹಾಸ್ಪಿಟಲ್ನ ಟೆಸ್ಟ್ ರಿಪೋರ್ಟ್ಗಳನ್ನ ನೋಡ್ತಾಳೆ.
ಅದನ್ನು ನೋಡಿದಾಗ ಅವಳಿಗೆ ಗೊತ್ತಾಗುತ್ತೆ ತನ್ನ ಗಂಡನಲ್ಲಿರುವಂತ ಲೋಪದಿಂದ ತನಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆದರೂ ಕೂಡ ಅವಳು ತನಗೆ ಈ ವಿಷಯ ಗೊತ್ತೇ ಇಲ್ಲ ಅನ್ನುವಂತೆ ಸೈಲೆಂಟ್ ಆಗಿ ಇದ್ದು ಹೋಗ್ತಾಳೆ ಇನ್ನು ಆ ಮನೆಯಲ್ಲಿ ದಿನ ದಿನಕ್ಕೂ ಹೆಚ್ಚಾಗ್ತಾನೆ ಹೋಗ್ತಾ ಇರುವಂತಹ ಕಷ್ಟಗಳನ್ನು ನೋಡ್ತಾ ಇದ್ರೆ ನನ್ನ ಹೆಸರು ರಾಧಾ ಅನ್ನೋದಕ್ಕಿಂತ ಬಾಧಾ ಅಂತಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು ಅನ್ಕೊಂತಾಳೆ ಸೊ ಅದ್ರೇನ್ ಮಾಡೋದು ಅದಕ್ಕೆ ತುಂಬಾ ಪ್ರೋಸೆಸ್ ಅನ್ಕೊಂಡು ತನ್ನ ಪರಿಸ್ಥಿತಿಯನ್ನು ನೋಡಿ ತಾನೇ ಸಂಕಟ ಪಡ್ತಾ ಇರ್ತಾಳೆ ಇನ್ನು ಆ ಟೈಮಲ್ಲಿ ಅವಳು ಅರಾಣಿ ತನಗೋಸ್ಕರ ಬರೆದುಕೊಟ್ಟಿದ್ದಂತಹ ಕವಿತೆಗಳನ್ನು ಓದ್ತಾ ಓದ್ತಾ ತನ್ನ ಮನಸ್ಸನ್ನು ಒಂದಷ್ಟು ಕಾಲ ಪ್ರಶಾಂತವಾಗಿ ಇಟ್ಕೊಳ್ತಾಳೆ ಸೀನ್ ಕಟ್ ಮಾಡಿದ್ರೆ ಗಯ್ಯಾಳಿ ಅತ್ತೆಯಾದಂತಹ ಸಂತೋಷ ಆನಂದರಾಮ್ನ ತಾಯಿ ರಾಧಾಗೆ ಮಕ್ಕಳಾಗಿಲ್ಲ ಮಕ್ಕಳಾಗಿಲ್ಲ ಅಂತ ಯಾವಾಗ್ಲೂ ಜಗಳ ಮಾಡತೊಡಗ್ತಾಳೆ ಇನ್ನು ಮನೆಗೆ ಯಾರೇ ಬಂದರೂ ಕೂಡ ಅವರ ಮುಂದೆ ಇದೇ ವಿಷಯವನ್ನು ಪ್ರಸ್ತಾಪ ಮಾಡಿ ತನ್ನ ಸೊಸೆಯನ್ನು ಬೈತಾ ಇರ್ತಾಳೆ ಸೊ ಫೈನಲಿ ಇದೆಲ್ಲದರಿಂದ ಸಿಟ್ಟಾಗಿ ಹೋದಂತಹ ರಾಧಾ ಹಾಸ್ಪಿಟಲ್ ನಲ್ಲಿ ಚೆಕ್ ಮಾಡಿದಂತ ರಿಪೋರ್ಟ್ಗಳೆಲ್ಲವನ್ನು ಕೂಡ ತಂದು ಆಕೆಯ ಮುಂದೆ ಬಿಸಾಕ್ತಾಳೆ ಲೋಪ ಇರೋದು ನನ್ನೊಳಗಲ್ಲ ನಿಮ್ಮ ಮಗನೊಳಗೆ ಹೋಗ್ಲಿ ಹಾಸ್ಪಿಟಲ್ಗೆ ಹೋಗಿ ಒಂದ್ಸಾರಿ ಚೆಕ್ ಮಾಡಿಸ್ಕೊಳ್ಳಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂದ್ರೆ ತಾನು ಗಂಡಸು ತನ್ನಿಂದ ಅದೆಲ್ಲ ಆಗೋದಿಲ್ಲ ಅಂತ ಸೊಕ್ಕಲ್ಲಿರ್ತಾರೆ ಅಷ್ಟೇ ಅಲ್ಲ ಹಾಸ್ಪಿಟಲ್ನಿಂದ ರಿಪೋರ್ಟ್ಗಳು ಬಂದು ಇಷ್ಟು ದಿನಗಳಾದ್ರೂ ಕೂಡ ಯಾರಿಗೂ ಕೂಡ ಈ ವಿಷಯ ಗೊತ್ತೇ ಇಲ್ಲ ಅನ್ನುವಂತೆ ತನ್ನ ಪಾಡಿಗೆ ತಾನಿದ್ದಾನೆ ನಿಮ್ಮ ಮಗ ಅಂತ ಅವಳ ಅತ್ತೆಗೆ ಲೆಫ್ಟ್ ಟು ರೈಟ್ ತಗೊಳ್ತಾಳೆ ಇನ್ನು ಈ ವಿಷಯ ಇಲ್ಲಿಗೆ ಸ್ಟಾಪ್ ಆಗದೆ ಆ ರಾತ್ರಿ ಆ ಮನೆಯಲ್ಲಿ ಕೋಲಾಹಲಕ್ಕೆ ಕಾರಣವಾಗುತ್ತೆ ಇನ್ನು ರಾಧಾ ಕೂಡ ಆ ರಿಪೋರ್ಟ್ಗಳನ್ನು ತೆಗೆದುಕೊಂಡು ಹೋಗಿ ತನ್ನ ಗಂಡನಿಗೆ ತೋರಿಸಿ ಏನೇಯಾದ್ರೂ ನೀವು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳೇಬೇಕು ಅಂತಾಳೆ ಇದರಿಂದಾಗಿ ಸಂತೋಷ ಆನಂದರಾಮ್ನ ಈಗೋ ಹರ್ಟ್ ಆಗಿ ಹೋಗುತ್ತೆ ಹೀಗಾಗಿ ಅವನು ರಾಧಾ ಮೇಲೆ ಬಿದ್ದು ಅವಳನ್ನು ಹೊಡೆಯತೊಡಗ್ತಾನೆ ಅಷ್ಟೇ ಅಲ್ಲ ಅವಳನ್ನು ಹೀನಮಾನವಾಗಿ ಬೈತಾ ನೀನು ಹೆಂಗಸು ನಿನ್ನೊಳಗೆ ಏನು ಲೋಪ ಇರೋದ್ರಿಂದ ನನಗೆ ಮಕ್ಕಳಾಗ್ತಾ ಇಲ್ಲ ಅದಕ್ಕಾಗಿನೇ ನಾನು ನನ್ನ ಆಫೀಸಲ್ಲಿರುವಂತ ನನ್ನ ಕಲೀಗ್ ಪಂಕಜ ಜೊತೆ ಅಫೇರ್ನಲ್ಲಿದ್ದೀನಿ ಅಂತ ಹೇಳ್ತಾನೆ ಸೊ ಇದರಿಂದಾಗಿ ರಾಧಾ ಬರ್ಸಲಾಗದೆ ಹೋಗ್ತಾಳೆ ಇನ್ನು ಕೂಡ ನಾನು ಮಾನ ಮರೆಯದೆ ಸಮಾಜ ಅಂತ ಇಲ್ಲೇ ಇದ್ಬಿಟ್ರೆ ನನ್ನೊಳಗೆ ಒಂದು ಸ್ವಲ್ಪನಾದ್ರೂ ಉಳ್ಕೊಂಡಿರುವಂತಹ ಆತ್ಮವಿಶ್ವಾಸ ಸೆಲ್ಫ್ ರೆಸ್ಪೆಕ್ಟ್ ಅದು ಕೂಡ ಇಲ್ಲದೆ ಹೋಗ್ಬಿಡುತ್ತೆ ಅನ್ಕೊಂತಾಳೆ ಹೀಗಾಗಿ ಅವಳು ಗಂಡನನ್ನು ಬಿಟ್ಟು ಹೊರಟೋಗ್ಬೇಕು ಅಂತ ಡಿಸೈಡ್ ಆಗ್ತಾಳೆ ಆದ್ರೂ ಕೂಡ ಅವಳಿಗೆ ಧೈರ್ಯ ಸಾಕಾಗೋದಿಲ್ಲ ಒಂದ್ ವೇಳೆ ನಾನು ಮನೆ ಬಿಟ್ಟು ಹೋದ್ರೆ ಈ ಸಮಾಜ ನನ್ನನ್ನ ಏನ್ ಅನ್ಕೊಳ್ಳುತ್ತೆ ಅಂಡ್ ಯಾವ ದೃಷ್ಟಿಯಲ್ಲಿ ನನ್ನನ್ನು ನೋಡುತ್ತೆ ಅಷ್ಟೇ ಅಲ್ಲ ಗಂಡನನ್ನ ಬಿಟ್ಟು ಹೋದ ನಂತರ ಏನ್ ಮಾಡ್ಬೇಕು ಹೇಗ್ ಬದುಕಬೇಕು ಅನ್ನುವಂತಹ ಹಲವಾರು ಪ್ರಶ್ನೆಗಳು ಅವಳೊಳಗೆ ಗಿರಿಕೆ ಹೊಡೆಯತೊಡಗ್ತವೆ ಆ ಟೈಮಲ್ಲಿ ಅವಳು ಅರಾಣಿ ಬರೆದಂತಹ ಕವಿತೆಯನ್ನು ಓದ್ಬೇಕಾದ್ರೆ ಅದರಲ್ಲೊಂದು ಸಾಲು ಹೀಗೆ ಬರೆದಿರುತ್ತೆ ನೀನು ನಿನ್ನ ಎರಡೂ ರೆಕ್ಕೆಗಳನ್ನ ಆಕಾಶದ ಕಡೆ ಬಿಚ್ಚಿ ನಿಂತು ಮುಂದಕ್ಕೆ ಜಿಗಿಯದೆ ಹೋದರೆ ಯಾವತ್ತೂ ಕೂಡ ನೀನು ಆಕಾಶದಲ್ಲಿ ಹಾರಾಡೋದಕ್ಕಾಗೋದಿಲ್ಲ ಅಂತ ಬರೆದಿರುತ್ತೆ ಅಂಡ್ ಅದನ್ನು ಓದುತ್ತಲೇ ಅವಳೊಳಗೆ ಒಂದು ಧೈರ್ಯ ಬರುತ್ತೆ ನೆಕ್ಸ್ಟ್ ಡೇ ಅವಳು ತನ್ನೆಲ್ಲ ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಅವಳ ಅತ್ತೆ ಹತ್ರಕ್ಕೆ ಬಂದು ನಿನಗೆ ಮತ್ತು ನಿನ್ನ ಮಗನಿಗೆ ಒಂದು ದೊಡ್ಡ ನಮಸ್ಕಾರ ಇನ್ಮೇಲಿಂದ ನಾನು ಈ ಮನೆಯಲ್ಲಿ ಇರೋದಿಲ್ಲ ನಿನ್ನ ಮಗನಿಗೆ ಡಿವೋರ್ಸ್ ಪೇಪರ್ಗಳಿಗೆ ಸೈನ್ ಮಾಡೋದಕ್ಕೆ ರೆಡಿಯಾಗಿರುವಂತ ಹೇಳು ಅಂತ ಹೇಳಿ ಮನೆಯಿಂದ ಹೊರಕ್ಕೆ ಬಂದ್ಬಿಡ್ತಾಳೆ ಆದ್ರೆ ಅವಳ ಅತ್ತೆಗೆ ಮಾತ್ರ ಇದರಿಂದ ಒಂದು ಸಣ್ಣ ಇರುವೆ ಕಚ್ಚಿದಷ್ಟು ಹರ್ಟ್ ಆಗೋದಿಲ್ಲ ಆಕೆ ಅಂತಾಳೆ ನನ್ನ ಮಗ ಗಂಡಸು ನೀನ್ ಇಲ್ದೆ ಹೋದ್ರೆ ಇನ್ನೊಬ್ಬ ಹುಡುಗಿಯನ್ನ ಕರ್ಕೊಂಡು ಬಂದು ಮದುವೆ ಮಾಡ್ತೀನಿ ಅಂತ ಆವಾಜ್ ಆಗ್ತಾ ಇರ್ತಾಳೆ ಸೊ ಏನಾದ್ರೂ ಮಾಡ್ಕೋ ಅಂತ ಹೇಳಿ ರಾಧಾ ಟ್ರೈನ್ ಅನ್ನ ಹತ್ತಾಳೆ ಇನ್ನು ಅವಳನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕಂತ ರೈಲ್ವೆ ಸ್ಟೇಷನ್ ಹತ್ರಕ್ಕೆ ಅವಳ ಫ್ರೆಂಡ್ ಬರ್ತಾಳೆ ಆ ಟೈಮಲ್ಲಿ ಅವಳು ರೈಲ್ವೆ ಸ್ಟೇಷನ್ ಅಲ್ಲಿ ಹಳೆ ಗೆಳೆಯ ಅರಾಣಿಯನ್ನು ನೋಡ್ತಾಳೆ ಆದ್ರೆ ಅರಾಣಿ ರಾಧಾ ಕಾಣಿಸಿದ್ರು ಕೂಡ ಇಡೀ ಪ್ರಪಂಚದ ಕಷ್ಟವೆಲ್ಲವೂ ಕೂಡ ಇವನೊಬ್ಬರ ಮೇಲೆ ಬಿದ್ದಿದೆ ಅನ್ನುವಂತೆ ಸಪ್ಪೆ ಮುಖ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ ಆನಂತರ ರಾಧಾ ತನ್ನ ಫ್ರೆಂಡ್ ಮೂಲಕ ಅರಾಣಿಯ ಬಗ್ಗೆ ತಿಳ್ಕೊಳ್ತಾಳೆ ಇದಕ್ಕೂ ಮೊದಲು ಅರಾಣಿ ರಾಧಾಗೆ ಮದುವೆ ಅನ್ಬೇಕಾದ್ರೆ ಅವಳ ಹತ್ರ ಏನು ಮಾತಾಡದೆ ತನ್ನ ಪ್ಯಾಂಟ್ ಜೋಬ್ಗಳಲ್ಲಿ ಎರಡು ಕೈಗಳನ್ನು ಇಟ್ಕೊಂಡು ಅಲ್ಲಿಂದ ಹೊರಟು ಹೋಗಿರ್ತಾನಲ್ವಾ ಆನಂತರ ಅವನ ಕವಿತೆಗಳ ಬಗ್ಗೆ ತಿಳ್ಕೊಂಡಂತಹ ಒಬ್ಬ ಮ್ಯಾಗಝಿನ್ ಎಡಿಟರ್ ಅವುಗಳನ್ನ ಪಬ್ಲಿಷ್ ಮಾಡೋದಕ್ಕೆ ಮುಂದೆ ಬರ್ತಾರೆ ನಂತರ ಅವು ಪಬ್ಲಿಷ್ ಆಗ್ತವೆ ಅಂಡ್ ಆ ಟೈಮಲ್ಲಿ ಅವು ಜನರಿಗೆ ತುಂಬಾ ಇಷ್ಟವಾಗಿ ಫುಲ್ ವೈರಲ್ ಆಗ್ತವೆ ಇದರಿಂದಾಗಿ ಅರಾಣಿಗೆ ಬುಕ್ಸ್ ಗಳನ್ನು ಕೂಡ ಬರೆಯುವಂತಹ ಚಾನ್ಸ್ ಗಳು ಸಿಗ್ತವೆ ಸೊ ನೆಕ್ಸ್ಟ್ ಅವು ಕೂಡ ಸಕ್ಸಸ್ ಆಗ್ತಾ ಹೋಗಿದ್ದರಿಂದ ತಾನು ಅಂದ್ಕೊಂಡಂತೆಯೇ ಒಬ್ಬ ದೊಡ್ಡ ರೈಟರ್ ಆಗಿ ಸಮಾಜದಲ್ಲಿ ಹೆಸರು ಗಳಿಸ್ತಾನೆ ಸೊ ಅದೇ ಟೈಮಲ್ಲಿ ಎಡಿಟರ್ ಫ್ರೆಂಡ್ ಆದಂತಹ ಸುಚಿತ್ರ ಅವನಿಗೆ ಪರಿಚಯವಾಗ್ತಾಳೆ ಅವನ ಕವಿತ್ವಕ್ಕೆ ಮೆಚ್ಚಿ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆನಂತರ ರಾಣಿ ರಾಧಾ ಹೆಂಗೂ ಸಿಗ್ಲಿಲ್ಲ ಈಗ ಯಾರು ಸಿಕ್ಕಿದ್ರೆ ಏನು ಅನ್ಕೊಂಡು ಸುಚಿತ್ರಾಗೆ ಓಕೆ ಅಂತಾನೆ ಆದ್ರೆ ಒಂದ್ ಸ್ವಲ್ಪ ಸಮಯದ ನಂತರ ತಿಳಿಯುತ್ತೆ ಸುಚಿತ್ರ ತನ್ನನ್ನ ಕೇವಲ ಯೂಸ್ ಅಂಡ್ ಥ್ರೋ ವಸ್ತುವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಆದ್ರೆ ಅವಳು ಈ ಅರಾಣಿಗೆ ಗೊತ್ತಾಗದಂತೆ ಹಲವರ ಜೊತೆಯಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾಳೆ ಸೊ ಫೈನಲಿ ಅವಳು ಒಬ್ಬ ಮಲ್ಟಿ ಮಿಲಿಯನೇರ್ ವ್ಯಕ್ತಿಯನ್ನ ಸೆಟ್ ಮಾಡಿಕೊಂಡು ಮದುವೆಗೆ ರೆಡಿ ಆಗ್ತಾಳೆ ಸೊ ಹೀಗೆ ಸುಚಿತ್ರ ಅರಾಣಿಯ ಬೆನ್ನಿಗೆ ಹಾಕಿದಂತ ಚೂರಿ ತುಂಬಾ ಆಳ ಕೇಳ್ತಿರುತ್ತೆ ತನಗೇ ಗೊತ್ತಿಲ್ಲದಂತೆ ತನ್ನ ಲೈಫ್ ಒಳಗೆ ಏನೆಲ್ಲ ಮೋಸ ನಡೆದೋಗಿದೆ ಅಂತ ಅಂದ್ಕೊಳ್ಳತೊಡಗ್ತಾನೆ ಹೀಗಾಗಿ ಅವನು ಕುಡಿತಕ್ಕೆ ದಾಸನಾಗ್ತಾನೆ ಅಂಡ್ ಅವನೊಳಗಿನ ಕವಿತ್ವ ಹಾಗೆ ಮರೆಯಾಗಿ ಹೋಗುತ್ತೆ ಅವನ ಜಾಬು ಅವನು ಗಳಿಸಿದ್ದಂತ ಹೆಸರು ಎಲ್ಲವೂ ಕೂಡ ಹೊರಟು ಹೋಗಿ ಹುಚ್ಚಿನ ತರ ಎಲ್ಲಾ ಕಡೆ ಒಬ್ಬನೇ ಓಡಾಡ್ತಾ ಇರ್ತಾನೆ ಇನ್ನು ಈ ವಿಷಯವನ್ನ ತಿಳ್ಕೊಂಡಂತ ರಾಧಾ ಅವರಿಬ್ಬರ ಫೇವರೇಟ್ ಪ್ಲೇಸ್ ಆದಂತಹ ಬೀಚ್ ನಲ್ಲಿ ಅರಾಣಿಯನ್ನ ಮೀಟ್ ಆಗ್ತಾಳೆ ಆಗ ಅವಳು ಅವನನ್ನ ನನಗೋಸ್ಕರ ಒಂದು ಕವಿತೆಯನ್ನ ಹೇಳು ಅಂತಾಳೆ
ಅದಕ್ಕೆ ರಾಣಿ ನನ್ನೊಳಗಿನ ಕವಿತ್ವ ಸತ್ತು ತುಂಬಾ ದಿನಗಳಾಗಿ ಹೋಯ್ತು ಅಂತಾನೆ. ಈ ಕಡೆ ರಾಧಾ ಅವಳ ಲೈಫಲ್ಲಿ ಇಷ್ಟು ದಿನ ಅಂಧಕಾರದಲ್ಲೇ ಬದುಕಿದ್ರು ಕೂಡ ಅವನ ಕವಿತೆಗಳಿಂದಲೇ ಲೈಫಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ಅನ್ನ ಬೆಳೆಸ್ಕೊಂಡಿರ್ತಾಳೆ. ಹೀಗಾಗಿ ಅಂತ ವ್ಯಕ್ತಿಯೊಳಗಿನ ಕವಿತ್ವ ಯಾವತ್ತೂ ಕೂಡ ಸತ್ತೋಗ್ಬಾರ್ದು ಅನ್ಕೊಂತಾಳೆ. ಹೀಗಾಗಿ ಅವಳು ಅವನ ಕವಿತೆ ಹೇಳುವವರೆಗೂ ಬಿಡೋದಿಲ್ಲ. ಇನ್ನು ಅರಾಣಿ ನಾನು ಹೇಳೋದಿಲ್ಲ ಹೇಳೋದಿಲ್ಲ ಅಂತಾನೆ ಇರ್ತಾನೆ. ಇದರಿಂದಾಗಿ ರಾಧಾ ಅವತ್ತೊಂದಿನ ನೀನು ನನಗೆ ಮದುವೆ ಅಂದ್ರೆ ಏನು ಕೂಡ ಮಾತಾಡದೆ ನನ್ನನ್ನು ದೂರ ಇಟ್ಬಿಟ್ಟೆ. ಈ ಕ್ಷಣವೂ ಕೂಡ ನೀನು ಮೌನವಾಗಿ ಇರೋದಾದ್ರೆ ಇನ್ಯಾವತ್ತೂ ಕೂಡ ನೀನು ನನ್ನ ಮುಖವನ್ನು ನೋಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಇನ್ನು ರಾಧಾ ತನ್ನನ್ನು ಬಿಟ್ಟು ಹೋಗ್ತಾ ಇರೋದನ್ನ ನೋಡಿದಂತಹ ಅರಾಣಿಯ ಮನಸ್ಸು ಅಲ್ಲೋಲ ಕಲ್ಲೋಲವಾದಂತೆ ವಿಲವಿಲ ಅನ್ನ ತೊಡಗುತ್ತೆ. ಸೊ ಆಗ ಅವನೊಳಗಿನ ಕವಿತೆ ಸರಾಗವಾಗಿ ಹೊರಕ್ಕೆ ಬಂದು ನದಿಯಾಗಿ ಇರೇ ತೊಡಗುತ್ತೆ. ಇನ್ನು ರಾಧಾಳಿಗೆ ತಾನಿದ್ದಂತ ನರಕಕೂಪದಿಂದ ಹೊರಕ್ಕೆ ಬರೋದಕ್ಕೆ ಅರಾಣಿಯ ಕವಿತೆ ಇನ್ಸ್ಪೈರ್ ಮಾಡಿದ್ರೆ ಅರಾಣಿಯೊಳಗಿನ ಕವಿತ್ವ ಮತ್ತೆ ಹೊರಕ್ಕೆ ಬರೋದಕ್ಕೆ ರಾಧಾ ಸ್ಫೂರ್ತಿಯಾಗಿರ್ತಾಳೆ. ಹೀಗೆ ರಾಧಾ ಮತ್ತು ಅರಾಣಿ ಅಲ್ಲಿಲ್ಲೋ ಹೋಗಿ ಇಲ್ಲಿಲ್ಲೋ ಅಂತ ಕೊನೆಗೆ ಇಬ್ಬರು ಒಂದಾಗ್ತಾರೆ. ಸೊ ಅಲ್ಲಿಗೆ ಈ ಕವಿತೆಗಳ ಕಾಂತಾರ ಸಿನಿಮಾ ಮುಗಿದು ಹೋಗುತ್ತೆ. ನಮಸ್ಕಾರ.